ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ ಮುದ್ಲಾ, ಆಯುರ್ವೇದಿಕ್ ಸೆಕ್ಸಿಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ. ನಿಮ್ಮೂರು ದೌರ್ಬಲ್ಯತೆ ಅಥವಾ ಎರೆಕ್ಟೈಲ್ ಡಿಸ್ಫಂಕ್ಷನ್ ಏನಿದೆಯಲ್ಲ, ಬರ್ತಾ ಬರ್ತಾ ಯಂಗ್ ಜನರೇಷನ್ ಆಗಲಿ, ಮಿಡ್ಯ ಜನರೇಷನ್ ಆಗಲಿ, ಅಥವಾ ಓಲ್ಡ್ ಜನರೇಷನ್ ತುಂಬಾ ಕಾಮನ್ ಆಗಿದೆ. ಸೊ ಇವಾಗ ಏನಂತೆ, ಒಂದು ಸ್ಟಡಿ ಏನ್ ಹೇಳುತ್ತೆ ಅಂದ್ರೆ, ಒಂದು 40 ವರ್ಷದ ತಾವ್ ಇದ್ದೀರಾ, 40 ಇಯರ್ಸ್ ತಮ್ದು ಒಂದು ಏಜ್ ಇದೆ ಅಂದ್ರೆ, ಆಲ್ಮೋಸ್ಟ್ ಅದರಲ್ಲಿ 40 ವಯಸ್ಸು ಎಷ್ಟು ಜನ ಇದ್ದಾರೆ, ಒಂದು 100 ಜನ ಇದಾರೆ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಆಲ್ಮೋಸ್ಟ್ 40% ಜನರಿಗೆ ಸಮ್ಮರ್ ಅದರ್ ಟೈಪ್ ಆಫ್ ಎರೆಕ್ಟೆಡ್ ಡಿಸ್ಫಂಕ್ಷನ್ ಇದ್ದೇ ಇದೆ. ಯಾರಿಗೆ ಕಂಪ್ಲೀಟ್ಲಿ ಎರೆಕ್ಷನ್ ಬರ್ತಾ ಇಲ್ಲ, ಒಬ್ಬೊಬ್ರಿಗೆ ಎರೆಕ್ಷನ್ ಬರ್ತಿದೆ ಬಟ್ ಜಾಸ್ತಿ ಟೈಮ್ ಹೋಲ್ಡ್ ಮಾಡಕ್ ಆಗ್ತಾ ಇಲ್ಲ, ಅಥವಾ ಜಸ್ಟ್ ಎರೆಕ್ಷನ್ ಬರುತ್ತೆ, ನಿಮ್ಮೂರ್ಕಿ ಬರುತ್ತೆ, ಇಮಿಡಿಯೇಟ್ಲಿ ಹಿಂಗ್ ಒಳಗಡೆ ಹಾಕ್ಬೇಕಂದ್ರೆ ಮೆತ್ತಗಾಗ್ಬಿಡುತ್ತೆ, ಸಾಫ್ಟ್ ಆಗ್ತಾ ಇದೆ. ಸೊ ನಾನು ಎರೆಕ್ಟೈಲ್ ಡಿಸ್ಫಂಕ್ಷನ್ ಬಗ್ಗೆ ಸಾಕಷ್ಟು ವಿಡಿಯೋ ಮಾಡಿದ್ದೇನೆ, ಅದ್ರ ನಂಗೆ ಏನೇನ್ ತಿನ್ಬೇಕು ಅಂತ ಅದನ್ನು ವಿಡಿಯೋ ಮಾಡಿದ್ದೇನೆ. ಬಟ್ ಇವತ್ತು ಏನಂದ್ರೆ, ಸರ್ಟನ್ ಫುಡ್ಸ್ ಹೇಳ್ತೀನಿ. ಯಾವ ಫುಡ್ ಹೇಳ್ತೀನಿ ಅಂದ್ರೆ, ನಾನು ಎಷ್ಟೋ ಸರ್ತಿ ಹೇಳಿದಾಗನು ಜನರು ಅರ್ಥ ಮಾಡ್ಕೊಳಲ್ಲ, ಯಾಕಂದ್ರೆ ಇವೆಲ್ಲ ಫುಡ್ ವಿಷ ತರ ನಿಮ್ ಬಾಡಿ ಮೇಲೆ ವರ್ಕ್ ಆಗ್ಬಿಟ್ಟು ಇದರಿಂದನು ನಿಮ್ಗೆ ನಿಮ್ಮ ದೌರ್ಬಲ್ಯತೆ ಬರ್ಬೋದು. ನಾನು ಇವಾಗ ನನ್ ಬಂದಿದ್ ಪೇಷಂಟ್ ಓಪಿಡಿ ನಲ್ಲಿ ಮ್ಯಾಕ್ಸಿಮಮ್ ಫುಡ್ ಏನೇನ್ ತೊಗೊಳ್ತೀರಿ ನನಗೆ ಹೇಳ್ಬಿಡಿ ಅಂತ ಹೇಳಿದ್ಮೇಲೆ, ಮ್ಯಾಕ್ಸಿಮಮ್ ಈ ಫುಡ್ ಏನ್ ಹೇಳ್ತಾರೆ ಅದೇ 5 ಫುಡ್ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್, ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮ್ಮೂರು ದೌರ್ಬಲ್ಯತೆ ಅಂದ್ರೆಲ್ಲ ಯಾಕೆ ಬರ್ಬೋದು, ಇದಕ್ಕೆ 2 ಕಂಡೀಷನ್ ಇದೆ, ಒಂದು ಅಕ್ಯೂಟ್ ಎರೆಕ್ಟೈಲ್ ಡಿಸ್ಫಂಕ್ಷನ್, ಮತ್ತೊಂದು ಕ್ರೋನಿಕ್. ಅಕ್ಯೂಟ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದ್ರೆ ಸ್ಪೆಷಲಿ ಯಂಗ್ ಜನರೇಷನ್ ಅಲ್ಲಿ ಬರೋದು. ಯಂಗ್ ಜನರೇಷನ್ ಬರೋದು ಮೇನ್ ರೀಸನ್, ಅದು ಒಬೆಸಿಟಿ ಇರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು, ಬಾಡಿನ ಟೆಸ್ಟ್ ಹಾರ್ಮೋನ್ ಕೊರತೆಯಿಂದ ಆಗ್ತಿರ್ಬೋದು, ಜೊತೆಗೆ ಇಂಪ್ರಾಪರ್ ಸ್ಲೀಪ್ ಇರ್ಬೋದು. ತುಂಬಾ ಜನ IT ಸಾಫ್ಟ್ವೇರ್ ಇಂಜಿನಿಯರ್ಸ್ ನೈಟ್ ಡ್ಯೂಟಿ ಮಾಡ್ತಾರೆ, ಕರೆಕ್ಟ್ ಆಗಿ ಸ್ಲೀಪ್ ಚೈನ್ ಆಗಲ್ಲ, ಅದರಿಂದ ಬಾಡಿ ಮೇಲೆ ಕಾರ್ಟಿಸೋಲ್ ಲೆವೆಲ್ ಬರುತ್ತೆ. ಜೊತೆಗೆ ತುಂಬಾ ಜನ ಆಂಗ್ಸೈಟಿ, ಹೆಂಗ್ ಇದ್ಮೇಲೆ ಆಂಗ್ಸೈಟಿ ತುಂಬಾ ಕಾಮನ್ ಇದೆ. ತುಂಬಾ ಜನ ಆಂಟಿ ಡಿಪ್ರೆಷನ್ ಮೆಡಿಸಿನ್ ತಗೋತಾರೆ, ತುಂಬಾ ಜನ BP ಪಿಲ್ಸ್ ತಗೋತಾರೆ, ಇದರಿಂದ ಏನಾಗುತ್ತೆ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಬರುತ್ತೆ. ಇವಾಗ ಸರ್ಟನ್ ಫುಡ್ಸ್ ಹೇಳ್ತೀನಿ, ಆ ಫುಡ್ ದಿಂದಾನೆ ನಿಮ್ಗೆ ಏನಾಗುತ್ತೆ, ನಿಮ್ಮೂರು ದೌರ್ಬಲ್ಯತೆ ಬರುತ್ತೆ. ಅದರಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಂದ್ರೆ ಆಲ್ಕೋಹಾಲ್. ಇವತ್ ನಾಳೆ ಆಲ್ಕೋಹಾಲ್ ಟ್ರೆಂಡ್ ಹೀಗಾಗಿದೆ ಅಂದ್ರೆ, ಒಂದ್ ಕಾಲ ಇತ್ತಪ್ಪ, ಒಂದ್ ಕ್ಲಾಸ್ ನಲ್ಲಿ ಒಂದ್ 40 ಜನ ಹುಡುಗರು ಇದಾರೆ ಒಂದ್ ಕಾಲೇಜ್ ನಲ್ಲಿ ಅಂದ್ರೆ, ಏ ಅವ್ರು ಒಂದ್ 3 ಜನ ಕುಡ್ಕೋರಪ್ಪ, ಅವ್ ಸಹವಾಸ ಯಾಕ ಅಂತ ಈ ತರ ಇತ್ತು. ಬಟ್ ಇವಾಗ ಒಂದ್ 40 ಜನ ಕ್ಲಾಸ್ ಇದೆ ಅಂದ್ರೆ, ಏ ಅವ್ರು 3 ಜನ ಕುಡಿಯಲ್ಲಪ್ಪ, ಅವ್ರ ಸಹವಾಸ ಬೇಡ ಅಂತ ಈ ಲೆವೆಲ್ಗೆ ಆಲ್ಕೋಹಾಲ್ ಒಂದು, ಅದು ಒಂದು ಮೂವೀಸ್ ಮುಖಾಂತರ ಆಗ್ಲಿ, ಅಥವಾ ಸೋಷಿಯಲ್ ಮೀಡಿಯಾ ಮುಖಾಂತರ ಆಗ್ಲಿ, ಅಥವಾ ಪಾರ್ಟೀಸ್ ಆಗ್ಲಿ, ಗ್ಲಾಮರ್ ಆಗ್ಲಿ, ಇವತ್ತು ನಾಳೆ ಏನಂದ್ರೆ ಒಂದ್ ಕುಡಿತಾನಂದ್ರೆ ಒಂದ್ ಮ್ಯಾಚ್ ಬಾಯ್, ಒಂದು ಏನೋಪ್ಪ ನಾವು ದೊಡ್ಡವನು ಆಗಿದೀವಿ, ಅಥವಾ ನಾವು ಮ್ಯಾಚ್ಯೂರ್ ಆಗಿದ್ದೀವಿ ಅಂತ. ಬಟ್ ಆಲ್ಕೋಹಾಲ್ ಇಷ್ಟು ಬ್ಯಾಡ್ ಫಾರ್ ಸೆಕ್ಸ್. ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ, ಸರ್ ನಾನು ಡ್ರಿಂಕ್ಸ್ ಮಾಡಿದ್ರೆ ಮೂಡ್ ಬರುತ್ತೆ, ಲೈಟ್ಲಿ ಡ್ರಿಂಕ್ಸ್ ಮಾಡಿದ್ರೆ ಮೂಡ್ ಬರುತ್ತೆ, ಬಟ್ ಪರ್ಫಾರ್ಮೆನ್ಸ್ ನ ಕಡಿಮೆ ಮಾಡುತ್ತೆ. ಯಾಕಂದ್ರೆ ಆಲ್ಕೋಹಾಲ್ ಸ್ಲೋಲಿ ಅಲ್ಲಿ ಬ್ಲಡ್ ವೆಸಲ್ಸ್ ಏನಿರುತ್ತೆ ನೋಡಿ, ಆ ವೆಸಲ್ಸ್ ನ ರಿಲ್ಯಾಕ್ಸ್ ಮಾಡುತ್ತೆ, ಬಂದಿದ ರಕ್ತನ ಹೋಲ್ಡ್ ಮಾಡೋದ ಕೆಪಾಸಿಟಿ ಅದರಲ್ಲಿ ಉಳೆಲ್ಲ, ಬಂದಿದ ರಕ್ತನ ಅದಕ್ಕೆ ಕಂಟ್ರೋಲ್ ಮಾಡೋದ ಕೆಪಾಸಿಟಿ ಇರಲ್ಲ, ನರ ದೌರ್ಬಲ್ಯತೆ ಮಾಡುತ್ತೆ ಆಲ್ಕೋಹಾಲು, ಮೈಂಡ್ ನ ಏನ್ ಮಾಡುತ್ತೆ, ಕಂಟ್ರೋಲ್ ಕಳ್ಕೊಳುತ್ತೆ ಆಲ್ಕೋಹಾಲ್ ದಿಂದ. ಅದಕ್ಕೆ ಏನ್ ಹೇಳ್ತೀವಿ, ಪ್ರತಿ ಒಂದ್ ಪೇಷಂಟ್ ಸ್ಪೆಷಲಿ ಯಾರು ಹೆಂಗ್ ಹುಡುಗರು ಇದ್ದೀರಾ, ಕಂಟಿನ್ಯೂಸ್ ತಾವ್ ಏನಾದ್ರೂ ಡ್ರಿಂಕ್ಸ್ ಮಾಡ್ತಾರೆ ಅಂದ್ರೆ ಅದು ವೀಕೆಂಡ್ಸ್ ಗೆ ಅಥವಾ ಮಂತ್ಲಿ ಒನ್ಸ್ ಮಾತ್ರ ಸೀಮಿತವಾಗಿರಿ. ರೆಗ್ಯುಲರ್ ಆಲ್ಕೋಹಾಲ್ ಕನ್ಸಂಪ್ಷನ್ ಸೆಕ್ಸ್ ಲೈಫ್ ಗೆ ಒಳ್ಳದಿಲ್ಲ. ಎರಡನೇದು ಸ್ಮೋಕಿಂಗ್. ಅಗೇನ್ ಸ್ಮೋಕಿಂಗ್ ಯಾಕಂದ್ರೆ, ಸ್ಮೋಕಿಂಗ್ ಇಂದ ಬಾಡಿನಲ್ಲಿ ಬರ್ತಾ ಬರ್ತಾ ನಮ್ಮ ಬ್ಲಡ್ ವೆಸಲ್ಸ್ ಏನಿರುತ್ತೆ ನೋಡಿ, ಹಾರ್ಡ್ ಆಗ್ತಾ ಹೋಗುತ್ತೆ. ಬ್ಲಡ್ ವೆಸಲ್ಸ್ ಎಷ್ಟು ಹಾರ್ಡ್ ಆಗ್ತಾ ಹೋಗುತ್ತೆ, ಅಷ್ಟು ಏನಾಗುತ್ತೆ, ಧಮನಿಗಳು ಗಟ್ಟಿಗಾಗಕ್ ಸ್ಟಾರ್ಟ್ ಆಗುತ್ತೆ. ಈ ತರ ಧಮನಿಗಳು ಮೆತ್ತಗಿರ್ಬೇಕು, ಕಾಂಟ್ರಾಕ್ಟ್ ರಿಲ್ಯಾಕ್ಸ್, ಕಾಂಟ್ರಾಕ್ಟ್ ರಿಲ್ಯಾಕ್ಸ್ ಆಗ್ಬೇಕು. ಯಾವಾಗ ಈ ಕಾಂಟ್ರಾಕ್ಟ್ ರಿಲ್ಯಾಕ್ ಆಕ್ಷನ್ ಕಡಿಮೆ ಆಗ್ಬಿಟ್ಟು ಒಂದೇ ಜಾಗದಲ್ಲಿ ಸ್ಟಿಪ್ ಆಗ್ಬಿಟ್ರೆ ಬ್ಲಡ್ ಫ್ಲೋ ಕಡಿಮೆ ಬರುತ್ತೆ, ರಕ್ತ ಬಂದ್ಮೇಲೆ ಆ ವಾಲ್ಸ್ ಕ್ಲೋಸ್ ಆಗಲ್ಲ, ಬಂದಿದ ರಕ್ತ ಜಾಸ್ತಿ ಟೈಮ್ ಏನಾಗುತ್ತೆ, ಹೋಲ್ಡ್ ಆಗಲ್ಲ. ಜೊತೆಗೆ ಮತ್ತೊಂದು ಕಂಡೀಷನ್ ಇದೆ, ಅಥಿರೋಸ್ಕ್ಲಿರೋಸಿಸ್ ಅಂದ್ರೆ ಒಂದು ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಅಂದ್ರೆ ಕೊಲೆಸ್ಟ್ರಾಲ್ ಅಂತ ಹೇಳ್ಬೋದು. ಯಾರು ಸ್ಮೋಕ್ ಮಾಡ್ತಾರೆ ನೋಡಿ, ಈಗೇನಾಗುತ್ತೆ, ಈ ಧಮನಿಗಳೇ ಒಳಗಡೆ ಒಂದ್ ಪೈಪ್ ನಲ್ಲಿ ಗಲೀಜ್ ಕೊಟ್ರೆ ಎಷ್ಟು ಫ್ಲೋ ನೀರ್ ಹೋಗ್ಬೇಕು ಅಷ್ಟು ಹೋಗಲ್ಲ ನೋಡಿ. ಈ ಧಮನಿ ಒಳಗಡೆ, ಫಾರ್ ಎಕ್ಸಾಂಪಲ್ ಇದು ಧಮನಿ ಅಂತ ಹೇಳ್ಕೊಡಿ, ಇದ್ರ ಒಳಗಡೆ ಕೊಲೆಸ್ಟ್ರಾಲ್ ತರ ಬಂದ್ ಕೂತಿರುತ್ತೆ, ಡ್ರೈ ಡ್ರೈ ಫ್ಲೇಕ್ಸ್ ಆಗುತ್ತೆ.
ಯಾಕೆ ಡ್ರೈ ಫ್ಲೇಕ್ಸ್ ಆಗುತ್ತೆ ಅಂದ್ರೆ ನೈಟ್ರಿಕ್ ಆಕ್ಸೈಡ್ ನ ಏನ್ ಮಾಡುತ್ತೆ, ಇದು ಸ್ಮೋಕರ್ಸ್ ಯಾರು ಇರ್ತಾರೆ ನೋಡಿ ಅದು ಕಡಿಮೆ ಆಗುತ್ತೆ, ಬರ್ತಾ 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 ಫ್ಲೇಕ್ಸ್ ಒಂದ್ ಲೆವೆಲ್ 60% 70% ಬ್ಲಾಕ್ ಆಗ್ಬಿಡುತ್ತೆ, ಅದರದಿಂದಾನು ಫ್ಲೋ ಕಡಿಮೆ ಆಗುತ್ತೆ. ಈ ಒಂದ್ ಹೊಸ ಮೊನ್ನೆ ಸ್ಟಡಿ ಏನ್ ಹೇಳಿದೆ ಅಂದ್ರೆ, ಯಾರು ಸ್ಪೆಷಲಿ ಯಂಗ್ ಏಜ್ ನಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಬರುತ್ತೆ ನೋಡಿ, ಅವರಿಗೆ ಆಗ್ತರ ಯಂಗ್ ಹುಡುಗರಿಗೆ ಹಾರ್ಟ್ ಅಟ್ಯಾಕ್ ಪಾಸಿಬಿಲಿಟಿನೂ ಜಾಸ್ತಿ ಇದೆ ಇರುತ್ತೆ ಅಂತ. ಯಾಕಂದ್ರೆ ಹಾರ್ಟ್ ದ ಏನು ವೆಸಲ್ಸ್ ಇರುತ್ತೆ ಅದರದ್ದು 50% ಲೆಸ್ ಸೈಜ್ ಪೆನಿಸ್ ವೆಸಲ್ಸ್ ಇರುತ್ತೆ. ಇಫ್ ಇನ್ ಕೇಸ್ ಪೆನಿಸ್ ಗೆ ಫ್ಲೋ ಕಡಿಮೆ ಆಗ್ತಾ ಇದೆ ಅಂದ್ರೆ ಅದರ ಅರ್ಥ ಸೇಮ್ ಕೊಲೆಸ್ಟ್ರಾಲ್ ಲೆವೆಲ್, ಸೇಮ್ ಅಥೆರೋಸ್ಕ್ಲೆರೋಟಿಕ್ ಕಂಡೀಷನ್ ಈವನ್ ಹಾರ್ಟ್ ನಲ್ಲಿ ಕೂಡ ಆಗ್ಬೋದು. ಇನ್ ಕೇಸ್ ಯಂಗ್ ಏಜ್ ನಲ್ಲಿ ಈ ತರ ಏನಾದ್ರೂ ಸಮಸ್ಯೆ ಆಗ್ತಾ ಇದ್ರೆ ಒಂದ್ಸತಿ ತಮ್ಮ ಡಾಕ್ಟರ್ ನ ಮೀಟ್ ಮಾಡಿ, ಯಾಕಂದ್ರೆ ತಮ್ದು ಒಂದು ಕರೆಕ್ಟ್ ಆಗಿ ಒಂದು ಫಾಲೋ ಅಪ್ ಚೆಕಪ್ ಮಾಡಿದ್ರೆ ಅವ್ರಿಗೆ ಒಂದು ಕ್ಲಾರಿಟಿ ಬರುತ್ತೆ ಯಾಕೆ ಈ ತರ ಆಗ್ತಿದೆ ಅಂತ. ಮೂರನೇದೇನಂದ್ರೆ ರೆಡ್ ಮೀಟ್, ತುಂಬಾ ಜನ ಬೀಫ್ ತಿಂತಾರೆ ಅಥವಾ ರೆಡ್ ಮೀಟ್ ಅಂದ್ರೆ ಮಟನ್ ಆಗ್ಬೋದು. ಇದು ಏನಂದ್ರೆ ಹೈ ಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತೆ ಇದರಲ್ಲಿ, ಇದು ಏನಾಗುತ್ತೆ ಡೈರೆಕ್ಟ್ ಹೋಗ್ಬಿಟ್ಟು ವೆಸಲ್ಸ್ ನಲ್ಲೇನೆ ಕೂತ್ಕೊಳ್ಳೋಕ್ ಸ್ಟಾರ್ಟ್ ಮಾಡುತ್ತೆ. ಇವಾಗ ನಾನು ಏನ್ ಹೇಳಿದೆ ಅಥೆರೋಸ್ಕ್ಲೆರೋಸಿಸ್ ಅಂತ, ಇದು ಏನ್ ಮಾಡುತ್ತೆ ಬ್ಲಡ್ ಫ್ಲೋ ನ ಏನ್ ಮಾಡುತ್ತೆ ಕಡಿಮೆ ಮಾಡುತ್ತೆ, ಜೊತೆಗೆ ಬಾಡಿನಲ್ಲಿ ಫ್ಯಾಟ್ ಡೆಪೋಸಿಷನ್ ಜಾಸ್ತಿ ಆಗ್ಬಿಟ್ಟು ಅಬ್ಡಮಿನಲ್ ಅರೌಂಡ್ ಫ್ಯಾಟ್ ಜಾಸ್ತಿ ಇದಾಗುತ್ತೆ, ಬಾಡಿನಲ್ಲಿ ಮಹಿಳೆಯರ ಹಾರ್ಮೋನ್ ಈಸ್ಟ್ರೋಜನ್ ಜಾಸ್ತಿ ಆಗ್ಬಿಟ್ಟು ಟೆಸ್ಟೋಸ್ಟೆರಾನ್ ಕಡಿಮೆ ಮಾಡ್ಬಿಟ್ಟು ಕೂಡ ಏನಾಗುತ್ತೆ ನಿಮ್ಗೆ ಸೆಕ್ಸ್ ಗೆ ಒಳ್ಳೆದಿಲ್ಲ. ಅದಕ್ಕೆ ಸ್ಪೆಷಲಿ ನಾನ್ ವೆಜ್ ನಲ್ಲಿ ಸ್ವಲ್ಪ ರೆಡ್ ಮೀಟ್ ಅವಾಯ್ಡ್ ಮಾಡಿ. ನೀವು ನಾನ್ ವೆಜ್ ರೆಡಿ ಇರ್ತೀರ ತಿನ್ಲೇಬೇಕಂತ, ಯು ಕ್ಯಾನ್ ಯೂಟ್ ಫಿಶ್ ಚಿಕನ್ ತಿನ್ಬಹುದು, ಅದನ್ನು ನಾಟಿ ಕೋಡಿ ತಿನ್ನಿ, ಬಾಯ್ಲರ್ ಎಲ್ಲ ಇವೆಲ್ಲ ಈಸ್ಟ್ರೋಜನ್ ಇಂಜೆಕ್ಷನ್ ಕೊಟ್ಟು ಮಾಡ್ತಾರೆ, ಏಕ್ ತಿನ್ಬಹುದು. ಬಟ್ ಕಂಪ್ಲೀಟ್ಲಿ ಬಿಡಿ ಅಂತ ಏನಿಲ್ಲ, ಅಟ್ ಲೀಸ್ಟ್ ಮಂತ್ಲಿ ಒನ್ಸು ಅಥವಾ ಮಂತ್ಲಿ ಟ್ವೈಸ್ ತೊಳಿ, ಬಟ್ ರೆಗ್ಯುಲರ್ ರೆಡ್ ಮೀಟ್ ನ ಅವಾಯ್ಡ್ ಮಾಡಿ. ಮೂರನೇದು ಏನಂದ್ರೆ ನಿಮ್ಗೆ ಜಂಕ್ ಫುಡ್ ಮತ್ತು ಫ್ರೈಡ್ ಫುಡ್. ಇವಾಗ ತಾವ್ ಯಾವುದೋ ಒಂದು ಗ್ಲಾಮರಸ್ ಮೆಕ್ಡೊನಾಲ್ಡ್ ಹೇಳಿ, ಪಿಜ್ಜಾ ಹಟ್ ಅಂತ ಹೇಳಿ, ಅಥವಾ ಯಾವುದೋ ಒಂದು ಸಬ್ವೆ ಹೋಗಿ, ಬರ್ಗರ್ ಶಾಪ್ ಹೋಗಿ, ಯಾವುದೋ ಒಂದು ಅಲ್ಲಿ ನಾನು ನೋಡಿದ ಮ್ಯಾಕ್ಸಿಮಮ್ ಜನ ಏನ್ ಮಾಡ್ತಾರೆ, ಫ್ರೆಂಚ್ ಫ್ರೈಸ್ ತೋರ್ತಾರೆ, ಒಂದು ದೊಡ್ಡ ಸೈಜ್ ಬರ್ಗರ್ ತೋರ್ತಾರೆ ಅಥವಾ ಕೋಕ್ ತೋರ್ತಾರೆ. ಇದು ಮೂರು ತುಂಬಾ ಡೆಡ್ಲಿ ಕಾಂಬಿನೇಷನ್. ಯಾಕಂದ್ರೆ ಇದು ಫ್ರೆಂಚ್ ಫ್ರೈಸ್ ಅಥವಾ ಈ ಫಿಂಗರ್ ಚಿಪ್ಸ್ ನಾವ್ ಏನ್ ಹೇಳ್ತೀವಿ ನೋಡಿ, ಪೊಟ್ಯಾಟೊ ಚಿಪ್ಸ್ ನ ಆಯಿಲ್ ನಲ್ಲಿ ಬಾಯಿಲ್ ಮಾಡ್ಬಿಟ್ರೆ, ಅದುವೇ ಅದು ಕಾರ್ಬೋಹೈಡ್ರೇಟ್ ನ ನೀವು ಆಯಿಲ್ ನಲ್ಲಿ ಯಾವಾಗ ಬಾಯಿಲ್ ಮಾಡ್ತೀರಂದ್ರೆ ಅದು ಇಟ್ ಸೆಲ್ಫ್ ಏನಾಗುತ್ತೆ ಒಂದ್ ಬಾಡಿನಲ್ಲಿ ಅನ್ಸ್ಯಾಚುರೇಟೆಡ್ ಫ್ಯಾಕ್ಟರ್ ಹೋಗ್ಬಿಟ್ಟು ಹೊಟ್ಟೆ ಅರೌಂಡ್ ಡೆಪಾಸಿಟ್ ಸ್ಟಾರ್ಟ್ ಮಾಡುತ್ತೆ, ಅದು ನರನ ಬ್ಲಾಕ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ, ವೇಟ್ ಗೇನ್ಗೆ ತುಂಬಾ ಇದು ಮಾಡುತ್ತೆ. ಸ್ಪೆಷಲಿ ಯಂಗ್ ಏಜ್ ನಲ್ಲಿ ಎಷ್ಟು ಜನ ನಾನು ಅಬ್ಸರ್ವ್ ಮಾಡಿದ್ದೀನಿ, ಇವೆಲ್ಲ ಜಂಕ್ ಫುಡ್ ಜಾಸ್ತಿ ತಿಂತಾರೆ, ಬರ್ಗರ್ಸ್ ಪಿಜ್ಜಾ ಜಾಸ್ತಿ ತಿಂತಾರೆ, ಆ ಪೇಷಂಟ್ ನಲ್ಲಿ ವೇಟ್ ಜಾಸ್ತಿ ಇದ್ಬಿಟ್ಟು ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗುತ್ತೆ. ಸೊ ಅದಕ್ಕೆ ನೀವು ಈ ಪರ್ಟಿಕ್ಯುಲರ್ ಫುಡ್ ಪಿಜ್ಜಾ ತಿಂತೀರಾ, ಪಾಸ್ತಾ ತಿಂತೀರಾ, ಬರ್ಗರ್ ತಿಂತೀರಾ, ಕೋಕ್ ಜಾಸ್ತಿ ಕುಡಿತೀರಾ, ಇವೆಲ್ಲ ಆರ್ಟಿಫಿಷಿಯಲ್ ಏನ್ ಫುಡ್ ಇದೆಯಲ್ಲ ಇದು ಅವಾಯ್ಡ್ ಮಾಡಿ, ಈ ಪ್ಯಾಕೇಜ್ ಫುಡ್ ಅವಾಯ್ಡ್ ಮಾಡಿ, ಆದಷ್ಟು ಹೋಮ್ ಪ್ರಿಪೇರ್ಡ್ ಫುಡ್ ತಿನ್ನಿ, ಸೆಕ್ಸ್ ಲೈಫ್ ಚೆನ್ನಾಗಿರುತ್ತೆ. ಆಮೇಲೆ ಏನಂದ್ರೆ ಸೋಡಿಯಂ ಇಂಟೇಕ್, ಸೋಡಿಯಂ ಇಂಟೇಕ್ ಅಂದ್ರೆ ಉಪ್ಪು, ಉಪ್ಪಿನ ಪ್ರಮಾಣ ಎಷ್ಟು ಬೇಕು. ಇವತ್ ನಾಳೆ ಏನಾಗಿದೆ ಅಂದ್ರೆ ಒಂದ್ ಕಾಲ ಇತ್ತು ಸ್ವಲ್ಪ ಇದರಲ್ಲಿ ಉಪ್ಪು ಕಡಿಮೆ ಬೆಳೆಸ್ತಾರೆ, ಬರ್ತಾ ಬರ್ತಾ ಸ್ವಲ್ಪ ಬಾಯಿಗೆ ರುಚಿ ಜಾಸ್ತಿ ಬೇಗ ಅಂತ ಏನ್ ಮಾಡ್ತೀವಿ ನಾವು, ಉಪ್ಪು ಹಾಕಿದ್ರು ಸ್ವಲ್ಪ ಮೇಲಿನ ಹತ್ತಿನದ ಒಬ್ಬರಿಗೆ ಅಭ್ಯಾಸ ಇರುತ್ತೆ. ಬಟ್ ಸ್ಟಡಿ ಏನ್ ಹೇಳುತ್ತೆ ಅಂದ್ರೆ ಒಂದ್ ಪರ್ ಡೇಗೆ ಲಿಮಿಟೆಡ್ 150 mg ಮಾತ್ರ ಉಪ್ಪು ತಗೋಬೇಕು, ನಾವು ಅದಕ್ಕಿಂತ ಜಾಸ್ತಿ ಉಪ್ಪು ಒಳ್ಳೇದು ಇಲ್ಲ. ಸ್ಪೆಷಲಿ ನಾವು ಇವಾಗ ಏನ್ ಉಪ್ಪು ಯೂಸ್ ಮಾಡ್ತೇವೆ ನೋಡಿ, ಎಲ್ಲ ಸಮುದ್ರ ಸೀ ಸಾಲ್ಟ್ ಯೂಸ್ ಮಾಡ್ತೀವಿ. ನಮ್ ಇಂಡಿಯಾದಲ್ಲಿ ಒಂದು 200-300 years ಬಿಫೋರ್ ಇದು ಸೀ ಏನಿದೆ ಅಲ್ಲ ಸಾಲ್ಟ್ ಯಾರು ಯೂಸ್ ಮಾಡ್ತಿರ್ಲಿಲ್ಲ, ಎಲ್ಲೋ ಏನಿದೆ ಅಲ್ಲ ರಾಕ್ ಸಾಲ್ಟ್ ಯೂಸ್ ಮಾಡ್ತಿದ್ರು, ಸೈಂಡಾ ಲವನ್ ಅಂತ ಬ್ಲಾಕ್ ಸಾಲ್ಟ್ ಏನಿರುತ್ತೆ ನೋಡಿ. ಇವತ್ ನಾಳೆ ಇವಾಗ ಟಿವಿ ನಲ್ಲಿ ಕೂಡ ರೀಸ್ಟಾರ್ಟ್ ಮಾಡಿದ್ರೆ ಆಡ್ ಹಾಕಾಗೆ. ಸೊ ಆ ನಮಗದಿಂದ ಆ ಉಪ್ಪದಿಂದ ಏನ್ ಸಮಸ್ಯೆ ಆಗಲ್ಲ, ಬಟ್ ಈ ಸೀ ಏನ್ ಸಾಲ್ಟ್ ಇರುತ್ತೆ ನೋಡಿ, ಡೆಫಿನೆಟ್ಲಿ ಒಂದ್ ಲೆವೆಲ್ ಕಿಂತ ಜಾಸ್ತಿ ಇದ್ರೆ ಬಾಡಿನಲ್ಲಿ ವಾಟರ್ ರಿಟೆನ್ಷನ್ ಮಾಡ್ಕೊಟ್ಟು, ಒಬೆಸಿಟಿ ಮಾಡ್ಕೊಟ್ಟು, ಬ್ಲಡ್ ಫ್ಲೋ ನ ಕಾಂಪ್ರಮೈಸ್ ಮಾಡುತ್ತೆ, ಅದಕ್ಕೆ ಉಪ್ಪಿನ ಇಂಟೇಕು ಕಡಿಮೆ ಮಾಡಿ. ಸೊ ಈ 5 foods ತಾವ್ ಡೆಫಿನೆಟ್ಲಿ ಮತ್ತೊಂದ್ಸತಿ ಹೇಳ್ತೀನಿ, ಆಲ್ಕೋಹಾಲ್, ಸ್ಮೋಕಿಂಗ್, ರೆಡ್ ಮೀಟ್, ಜಂಕ್ ಫುಡ್, ಫ್ರೈಡ್ ಫುಡ್ ಮತ್ತು ಸಾಲ್ಟ್, ಈ 5 foods ನಾಳೆದಿಂದಾನೇ ತಮ್ಮ ಡಯಟ್ ದಿಂದ ಆಲ್ಮೋಸ್ಟ್ ನಿಲ್ ಮಾಡಿ, ಅಥವಾ ನಿಲ್ ಮಾಡಕ್ಕಾಗಲ್ಲ ಅಂದ್ರೆ ಮಿನಿಮಲ್ ಮಾಡಿ. ಸೊ ಇವಾಗ ಸರ್ಟನ್ ಫುಡ್ಸ್ ನಾನು ಹೇಳಿದೀನಿ ತಗೋಬೇಡಿ ಅಂತ. ಸರ್ ನಾನು ಏನೇನ್ ತಗೋಬಹುದು, ಎಷ್ಟ್ ಟೈಪ್? ಅಷ್ಟು ಹಸಿ ತರಕಾರಿಗಳು, ಹಣ್ಣುಗಳು, ಡ್ರೈ ಫ್ರೂಟ್ಸು ಅಥವಾ ನಟ್ಸ್ ತಿನ್ಬಹುದು,
ನಟ್ಸ್ ಅಂದ್ರೆ ಪಿಸ್ತಾ ಇರ್ಬೋದು, ಕಾಜು ಇರ್ಬೋದು, ಗೋಡಂಬಿ ಇರ್ಬೋದು, ಬಾದಾಮಿ ಇರ್ಬೋದು. ಜೊತೆಗೆ ಇವು ಸೀಡ್ಸ್ ಬರ್ತವಲ್ಲ, ಪಂಪ್ಕಿನ್ ಸೀಡ್ಸ್ ಆಗ್ಲಿ, ಇವು ಸೀಡ್ಸ್ ತಗೋಬಹುದು. ಇದನ್ನು ಸೆಕ್ಸ್ ಗೆ ತುಂಬಾ ಒಳ್ಳೇದಿರುತ್ತೆ. ಜೊತೆಗೆ ನಾನು ಯಾವಾಗೂ ಹೇಳ್ತೀನಿ, ಡ್ರಮ್ ಸ್ಟಿಕ್ ತುಂಬಾ ಒಳ್ಳೇದು ಸೆಕ್ಸ್ ಗೆ, ಬೀಟ್ರೂಟ್ ತುಂಬಾ ಒಳ್ಳೇದು ಸೆಕ್ಸ್ ಗೆ, ವಾಟರ್ ಮೆಲನ್ ತುಂಬಾ ಒಳ್ಳೇದು ಸೆಕ್ಸ್ ಗೆ, ಬೆಳೆಗಳು ತುಂಬಾ ಒಳ್ಳೇದು ಸೆಕ್ಸ್ ಗೆ, ಎಸ್ಪೆಷಲಿ ಉದ್ದಿನ ಬೆಳೆ ತುಂಬಾ ಒಳ್ಳೇದು, ಹೆಸರು ಬೆಳೆ ತುಂಬಾ ಒಳ್ಳೇದು. ಇವನ್ ಇವ್ ಪಂಜಾಬ್ ಸೈಡ್ ಎಲ್ಲ ಇವ್ರು ರಾಜ್ಮಾ ಅಂತ ತಿಂತಾರೆ, ಅದನ್ನು ತುಂಬಾ ಒಳ್ಳೇದು ಸೆಕ್ಸ್ ಗೆ, ಅದನ್ನು ತಾವು ತಿನ್ಬಹುದು. ಜೊತೆಗೆ ಏನಂದ್ರೆ ನಾಟಿ ಹಸು ತುಪ್ಪ, ಇದು ಏನಿರುತ್ತೆ ಇದರಲ್ಲಿ ತುಂಬಾ ಕಡಿಮೆ ಫ್ಯಾಟ್ ಇರುತ್ತೆ. ಈ ತುಪ್ಪನ ರೆಗ್ಯುಲರ್ ಆಗಿ ಚೆನ್ನಾಗಿ ಬೆಳೆಸಿ ಡೈರಿ ಪ್ರಾಡಕ್ಟ್ ತಗೋಬಹುದು, ಹಾಲು, ಮೊಸರು, ಮಜ್ಜಿಗೆ ಎಲ್ಲ ತಗೋಬಹುದು, ಅದರಲ್ಲಿ ಏನ್ ಸಮಸ್ಯೆ ಇಲ್ಲ. ಜೊತೆಗೆ ಏನಂದ್ರೆ ಸ್ವಲ್ಪ ಸ್ಲೀಪು, ಯೋಗ ಮತ್ತು ಫಿಸಿಕಲ್ ಆಕ್ಟಿವಿಟಿ ಇಷ್ಟು ಫಾಲೋ ಮಾಡಿ ಆಲ್ಮೋಸ್ಟ್ 80% ಆದ ಟೈಮ್ ನಿಮ್ಗೆ ಯಾವ ಡಾಕ್ಟರ್ ಹತ್ರನೂ ಹೋಗೋದು ಅವಶ್ಯಕತೆ ಇಲ್ಲ. ಜಸ್ಟ್ ಇದು ಲೈಫ್ ನಲ್ಲಿ ಚೇಂಜಸ್ ಮಾಡ್ಬೇಕಂದ್ರೆ ತಮ್ಮ ಸಮಸ್ಯೆನ ಟ್ರೀಟ್ ಮಾಡ್ಬೋದು. ಅದ್ರ ಜೊತೆಗೆ ಆಂಗ್ಸೈಟಿ ಮತ್ತು ಡಿಪ್ರೆಷನ್ ಮತ್ತೊಂದು ಇವಾಗ ಯಂಗ್ ಏಜ್ ನಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಆಂಗ್ಸೈಟಿದಿಂದಾನು ಇದು ಸ್ವಲ್ಪ ಎರೆಕ್ಟೈಲ್ ಡಿಸ್ಫಂಕ್ಷನ್ ಜಾಸ್ತಿ ಆಗ್ತಿದೆ. ಅದಕ್ಕೆ ಆಂಗ್ಸೈಟಿ ಏನಾದ್ರೂ ಇದ್ರೆ ಸ್ವಲ್ಪ ಯೋಗ ಮೆಡಿಟೇಷನ್ ಮಾಡ್ಬಿಟ್ಟು ತಮ್ಮ ಆಂಗ್ಸೈಟಿನ ಕಂಟ್ರೋಲ್ ಮಾಡ್ಕೊಳ್ಳಿ. ಈ ತರ ಇಂಟ್ರೆಸ್ಟಿಂಗ್ ವಿಷಯ ಬಗ್ಗೆ, ಇಂಟ್ರೆಸ್ಟಿಂಗ್ ಕಾಯಿಲೆ ಬಗ್ಗೆ ತಿಳ್ಬೇಕಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಮತ್ತೆ ಈ ವಿಡಿಯೋ ಏನಿದೆಯಲ್ಲ ತಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.